ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1 ಪಠ್ಯ ಪುಸ್ತಕದ ಭೂಗೋಳದ ಮೊದಲ ಪಾಠ, ಟೆಕ್ಸ್ಟ್ ಬುಕ್ನ 11ನೇ ಪಾಠ, ಭೂಮಿ ನಮ್ಮ ಜೀವಂತ ಗ್ರಹ ಪಾಠದ ಸಂಪೂರ್ಣ ನೋಟ್ಸನ್ನು, ಕಂಪ್ಲೀಟ್ ಲೆಸನ್ ಅನ್ನು ಇದು ಒಂದೇ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನಾವು 8ನ ಎಲ್ಲ ಪಾಠಗಳಲ್ಲಿ ಸಮಾಜ ಮತ್ತು ವಿಜ್ಞಾನಗಳಲ್ಲಿ ನೋಟ್ಸ್ಗಳನ್ನು ಹಾಕ್ತಾ ಇದ್ದೀವಿ, ಮತ್ತು ಎಲ್ಲ ವಿಷಯಗಳಲ್ಲಿ ಪ್ರಶ್ನೋತ್ತರಗಳಿದ್ದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಚೆಕ್ ಮಾಡಿ, ಸೊ ಹೆಚ್ಚು ವಿಡಿಯೋಗಳನ್ನು ನೋಡಿ. ಒಂದೆರಡು ಮೂರು ಸಾರಿ ವಿಡಿಯೋಗಳನ್ನು ನೋಡಿದ್ರೆ ಕಂಪ್ಲೀಟಾಗಿ ಪಾಠ ನಿಮಗೆ ಪರ್ಫೆಕ್ಟ್ ಆಗ್ತದೆ. ಬಟ್ ನೋಡಿದ್ದನ್ನು ಓದಿದ್ದನ್ನು ಗ್ರಹಿಸಿಕೊಳ್ತಕ್ಕಂಥದ್ದು ಅವಲಂಬನೆ ಇರೋದು ನಿಮ್ಮ ಮೇಲೆ, ಓಕೆನಾ? ಎಸ್, ಪಾಠದಲ್ಲಿ ಮುಖ್ಯವಾಗಿ ನಾನು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿರ್ತಕ್ಕಂಥದ್ದು ಭೂಮಿಗೆ ಇರ್ತಕ್ಕಂಥ ವಿವಿಧ ಹೆಸರುಗಳು, ಭೂಮಿಯ ಗಾತ್ರ ಮತ್ತು ಜಲರಾಶಿಗಳ ಹಂಚಿಕೆಯ ಪ್ರಮಾಣ, ಭೂಖಂಡಗಳು ಮತ್ತು ಮಹಾಸಾಗರಗಳು, ಅಕ್ಷಾಂಶ ಮತ್ತು ರೇಖಾಂಶಗಳ ಪರಿಚಯ, ಭೂಖಂಡ ಮತ್ತು ಸಾಗರ ಜೊತೆಗೆ ಈ ಎಸ್ ವೇಳೆಯ ಪ್ರಮಾಣ ವೇಳೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸ್ನೇಹಿತರೆ, ನಾವೆಲ್ಲ ವಾಸಿಸ್ತಕ್ಕಂಥದ್ದು ಭೂಮಿಯ ಮೇಲೆ. ಅಂದರೆ ಭೂಮಿ ಸೂರ್ಯನಿಂದ ಮೂರನೆಯ ಗ್ರಹದಲ್ಲಿದೆ, ಮೂರನೆಯ ಸ್ಥಾನದಲ್ಲಿರ್ತಕ್ಕಂಥ ಗ್ರಹನೇ ಆಗಿದೆ. ಈ ಸೌರವ್ಯೂಹದಲ್ಲಿನ ಉಳಿದ ಗ್ರಹಗಳಲ್ಲಿಕ್ಕಿಂತ ಭೂಮಿಯಲ್ಲಿ ಮಾತ್ರ ಜೀವಿಗಳನ್ನು ವಾಸಿಸ್ತವೆ. ಅಂದರೆ ಭೂಮಿ ಎಲ್ಲ ಬಗೆಯ ಜೀವಿಗಳ ವಾಸಸ್ಥಾನ ಆಗಿದೆ. ಅಂದರೆ ಭೂಮಿಯ ಮೇಲೆ ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಸಹಿತ ವಾಸಿಸ್ತವೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಸೂರ್ಯನ ಮತ್ತು ಭೂಮಿಯ ನಡುವಿನ ಅನುಕೂಲಕರವಾದ ದೂರ, ಉಷ್ಣಾಂಶ, ಅನಿಲಗಳು, ವಾತಾವರಣ ಮತ್ತು ಜಲಚಕ್ರ, ಈ ಅಂಶಗಳಿಂದನೇ ಸೊ ಜೀವಿಗಳು ಭೂಮಿಯ ಮೇಲೆ ವಾಸವನ್ನು ಮಾಡ್ತಾ ಇದ್ದಾವೆ. ಸೊ ಭೂಮಿಯನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ, ಇವೆಲ್ಲ ಭೂಮಿಗೆ ಇರ್ತಕ್ಕಂಥ ವಿವಿಧ ಹೆಸರುಗಳು. ಹಾಗಾದರೆ ಭೂಮಿಯ ಗಾತ್ರ, ಭೂಭಾಗ ಮತ್ತು ಜಲರಾಶಿಗಳ ಹಂಚಿಕೆಯನ್ನು ನೋಡೋಣ. ಈ ಸೂರ್ಯನ ಪರಿವಾರದಲ್ಲಿ ಭೂಮಿ 5ನೆಯ ದೊಡ್ಡ ಗ್ರಹ. ಈ ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದ್ದು ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಈ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಚದರ್ ಕಿಲೋಮೀಟರ್. ಅದರಲ್ಲಿ 361 ದಶಲಕ್ಷ ಚದರ್ ಕಿಲೋಮೀಟರ್ಗಳಷ್ಟು 70.78 ಕ್ಷೇತ್ರ ನೀರಿನಿಂದ ಆವರಿಸಲ್ಪಟ್ಟಿದೆ. ಉಳಿದ 149 ದಶಲಕ್ಷ ಚದರ ಕಿಲೋಮೀಟರ್ ಅಂದರೆ 29.22% ಭೂಭಾಗದಿಂದ ಮಾತ್ರ ಕೂಡಿರ್ತಕ್ಕಂಥದ್ದು. ಹೀಗೆ ಭೂಮಿಯ ಜಲಭಾಗ ಮತ್ತು ಭೂಭಾಗಗಳು ಅಸಮಾನತೆಯಿಂದ ಕೂಡಿದಾವೆ. ಹಾಗಾದರೆ ಒಟ್ಟಾರೆ ಭೂ ಮತ್ತು ಜಲರಾಶಿಗಳ ಕ್ಷೇತ್ರ 1:2.43 ಅನುಪಾತ ಹೊಂದಿದೆ. ಮೋಸ್ಟ್ ಇಂಪಾರ್ಟೆಂಟ್, ಈ ಭೂಮಿಯ ಆಕಾರಕ್ಕೇನೆ ಭೂಮ್ಯಾಕಾರ ಅಥವಾ ಅದನ್ನೇ ಜಿಯಾಡ್ ಅಂತ ಕರಿತೀವಿ. ಅಂದರೆ ಈ ಭೂಮಿ ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟ್ಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿರೋದಕ್ಕೇನೆ ಸೊ ಭೂಮಿಯನ್ನು ಭೂಮ್ಯಾಕಾರ ಅಥವಾ ಜಿಯಾಡ್ ಅಂತಾನೆ ಹೇಳ್ತಾರೆ. ಹಾಗಾದರೆ ಭೂಮಿ ಸಮಭಾಜಕ ವೃತ್ತದ ವ್ಯಾಸ 12,756 ಚದರ ಕಿಲೋಮೀಟರ್ ಮತ್ತು ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್ ಆಗಿದೆ. ಅದೇ ರೀತಿ ಈ ಸಮಭಾಜಕ ವೃತ್ತದ ಸುತ್ತಳತೆ 40,076 ಕಿಲೋಮೀಟರ್ಗಳು ಮತ್ತು ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್ಗಳಷ್ಟು ಇದೆ. ವ್ಯಾಸದಲ್ಲಿ 42 ಕಿಲೋಮೀಟರ್ಗಳಷ್ಟು ವ್ಯತ್ಯಾಸ ಇರೋದ್ರಿಂದ ಭೂಮಿಯು ಜಿಯಾಡ್ ಆಕಾರದಲ್ಲಿರೋದನ್ನು ಸ್ಪಷ್ಟಪಡಿಸ್ತದೆ. ಒಟ್ಟಾರೆ ಭೂಮಿಯ ಮೇಲಿನ ಭೂಭಾಗಗಳನ್ನೇ ನಾವು ಖಂಡಗಳಂತ ಕರಿತೀವಿ. ಇಲ್ಲಿ ಒಟ್ಟು 7 ಖಂಡಗಳಿದ್ದಾವೆ. ಅವುಗಳಲ್ಲಿ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಕ್ಟಿಕ್, ಯುರೋಪ್, ಆಸ್ಟ್ರೇಲಿಯಾ, ಈ ಖಂಡಗಳು ವಿಸ್ತಾರವಾದ ಭೂಭಾಗಗಳನ್ನೇ ಹೊಂದಿದ್ದಾವೆ. ಇನ್ನು ಭೌಗೋಳಿಕವಾಗಿ ಇದರಲ್ಲಿ ಏಷ್ಯಾ ಅತಿ ದೊಡ್ಡ ಖಂಡ, ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡ. ಇನ್ನು ಭೂಮಿಯ ಮೇಲೆ ಇರತಕ್ಕಂಥ ವಿಸ್ತಾರವಾದ ಜಲರಾಶಿಗಳಿಗೆ ಮಹಾಸಾಗರ ಅಂತ ಕರಿತೀವಿ. ಒಟ್ಟು 4 ಮಹಾಸಾಗರಗಳು ಇದ್ದಾವೆ. ಅದರಲ್ಲಿ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ. ಇದರಲ್ಲಿ ಪೆಸಿಫಿಕ್ ಸಾಗರ ಅಂತಕ್ಕಂಥದ್ದು ಅತಿ ದೊಡ್ಡದು ಮತ್ತು ಹೆಚ್ಚು ಆಳವಾದ ಸಾಗರ. ಇನ್ನು ಆರ್ಕ್ಟಿಕ್ ಸಾಗರ ಅಂತಕ್ಕಂಥದ್ದು ಅತಿ ಚಿಕ್ಕದು ಮತ್ತು ಅತಿ ಕಡಿಮೆ ಆಳವನ್ನು ಹೊಂದಿರತಕ್ಕಂಥ ಮಹಾಸಾಗರ. ಈ ಭೂಮಿ ಮತ್ತು ಜಲರಾಶಿಗಳು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸಮನಾಗಿ ಹಂಚಿಕೆ ಆಗಿಲ್ಲ. ಉತ್ತರ ಗೋಳಾರ್ಧದಲ್ಲಿ 60% ಭೂಭಾಗವಿದ್ದು 40% ಜಲರಾಶಿ ಇದೆ. ಆದ್ದರಿಂದ ಇದನ್ನು ನಾವೇನಂತ ಕರಿತೀವಿ, ಭೂಪ್ರಧಾನ ಗೋಳ ಅಂತ ಕರಿತೀವಿ.
ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧದಲ್ಲಿ 81% ಭಾಗ ಜಲರಾಶಿ ಇದ್ದು 19% ಮಾತ್ರ ಭೂಭಾಗ ಇದೆ. ಆ ಕಾರಣಕ್ಕಾಗಿ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳ ಅಥವಾ ಜಲಗೋಳಾರ್ಧ ಅಂತಾನೆ ಕರಿತೀವಿ. ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಭೂಮಿಯು ಗೋಳಾಕಾರವಾಗಿದೆ, ಆದ್ದರಿಂದ ಭೂಮಿಯ ಮೇಲಿನ ಸ್ಥಳಗಳನ್ನು, ದಿಕ್ಕುಗಳನ್ನು ಮತ್ತು ಎರಡು ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವುದು ಕಠಿಣ ಆಗಿದೆ. ಈ ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ, ಸನ್ನಿವೇಶ, ಅಂತರ ಮತ್ತು ದಿಕ್ಕುಗಳನ್ನು ಅರಿಯಲು ನಮಗೆ ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ನಕ್ಷೆ ಮತ್ತು ಗೋಳದ ಮೇಲೆ ಊಹಾರೇಖೆಗಳ ರೂಪದಲ್ಲಿ ಇಳಿದಿದ್ದಾರೆ. ಈ ಊಹಾರೇಖೆಗಳು ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಇಳಿದಿದ್ದಾರೆ. ಪೂರ್ವ ಪಶ್ಚಿಮವಾಗಿರೋದೇ ಅಕ್ಷಾಂಶಗಳು, ಉತ್ತರ ದಕ್ಷಿಣವಾಗಿರೋದೇ ಎಸ್ ರೇಖಾಂಶಗಳು. ಇವುಗಳನ್ನು ಭೌಗೋಳಿಕ ನಿರ್ದೇಶಾಂಕಗಳು ಅಂತ ಕರೀತಾರೆ. ಎರಡಕ್ಕೂ ಕೂಡ ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತಲೂ ಕೂಡ ಕರೀತಾರೆ. ನೋಡಿ, ಅಕ್ಷಾಂಶಗಳು ಅಂತಂದ್ರೆ ಏನು ನೋಡೋಣ. ಎಸ್, ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಇಳಿದಿದ್ದಾರೆ. ಅಂದರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಿದ್ದಾರೆ. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಸ್, ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶಗಳು ಅಂತ ಕರೀತಾರೆ. ಆಲ್ರೆಡಿ ಹೇಳಿದ್ದೀನಿ, ಅಕ್ಷ ಅಂದರೆ ಅದು ಪೂರ್ವ ಪಶ್ಚಿಮವಾಗಿ ಎಳೆದಿರತಕ್ಕಂಥ ಕಾಲ್ಪನಿಕ ರೇಖೆಗಳು. ಇನ್ನು ಸಮಭಾಜಕ ವೃತ್ತವನ್ನು 0° ಮಹಾವೃತ್ತ ಅಂತ ಕರೀತಾರೆ. ಅಲ್ಲಿಂದ ಈ ಉತ್ತರ ಹಾಗೂ ದಕ್ಷಿಣಕ್ಕಿರುವ ಅಕ್ಷಾಂಶಿಕ ವರ್ತುಲಗಳು ಚಿಕ್ಕದಾಗಿದ್ದಾವೆ. ಅಂದರೆ 90° ಉತ್ತರ ಮತ್ತು 90° ದಕ್ಷಿಣ ಅಕ್ಷಾಂಶಗಳು ಬಿಂದುಗಳು ಆಗಿದ್ದಾವೆ. ಈ ಸಮಭಾಜಕ ವೃತ್ತದಿಂದ ಉತ್ತರ ಗೋಳಾರ್ಧದಲ್ಲಿ 90° ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ 90° ಅಕ್ಷಾಂಶ ರಚಿಸಿದ್ದು ಗೋಳದ ಮೇಲೆ ಸಮಭಾಜಕ ವೃತ್ತವನ್ನು ಒಳಗೊಂಡಂತೆ 181 ಅಕ್ಷಾಂಶಗಳು ಇದ್ದಾವೆ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ 110.4 km ಆಗದ. ಪ್ರಮುಖ ಅಕ್ಷಾಂಶಗಳು ನೆನಪಿಟ್ಕೊಡ್ರಿ. 0° ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಅಥವಾ ಮಹಾವೃತ್ತ ಅಂತೀವಿ. 23° ಮತ್ತು 30° ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೀವಿ. 23° 30° ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತೀವಿ. 66° 30' ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ವೃತ್ತ, ಇದನ್ನು ಅರ್ಕಟಿಕ್ ವೃತ್ತ ಅಂತೀವಿ. 66° 30' ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ವೃತ್ತ, ಇದನ್ನು ಅಂಟಾರ್ಕ್ಟಿಕ್ ವೃತ್ತ ಅಂತ ಕರಿತೀವಿ. ಇನ್ನು 90° ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ, 90° ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ಅಂತ ಕರಿತೀವಿ. ಇವೆಲ್ಲ ಏನಪ್ಪಾ ಅಂತಂದರೆ ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶಗಳೇ ಆಗಿದ್ದಾವೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸ್ನೇಹಿತರೆ, ಮುಂದೆ ಏನಿದೆ ಅಂತಂದರೆ ರೇಖಾಂಶಗಳ ಬಗ್ಗೆ ನೋಡುವ. ಈ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶ ಅಂತ ಕರಿತೀವಿ. ಈ ರೇಖಾಂಶಗಳು ಪ್ರಧಾನ ರೇಖಾಂಶದ ಅಂದರೆ ಗ್ರೀನ್ವಿಚ್ ರೇಖಾಂಶ ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋಣೆಯ ಅಂತರದಲ್ಲಿರುವ ಪ್ರದೇಶಗಳನ್ನು ಸಂಧಿಸುವ ಹಾಗೂ ಸಮಭಾಜಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಎಳೆಯುವ ಕಾಲ್ಪನಿಕ ರೇಖೆಗಳೇ ಆಗಿದ್ದಾವೆ. ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳ ಶ್ರೇಣಿಗಳಂತೆ ಕಂಡು ಬರ್ತವೆ. ಇವು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗ್ತವೆ. ಎಲ್ಲಾ ರೇಖಾಂಶಗಳ ಉದ್ದ ಒಂದೇ ಆಗಿದ್ದು ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳು ಅಂತ ಕರೀತಾರೆ. ಮೇರಿ ಅಂದರೆ ಮಧ್ಯ, ಡಿಎನ್ ಅಂದರೆ ದಿನ. ಏಕೆಂದರೆ ಒಂದು ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗ್ತದೆ. ಅಂದರೆ ಈ ಉತ್ತರಾರ್ಧ ಗೋಳಕ್ಕೆ ಸಮೀಪದಲ್ಲಿದ್ದಂತೆ ಕೆಲವು ಪ್ರದೇಶಗಳ ಕಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತದೆ. ಅದನ್ನೇ ಡೇಲೈಟ್ ಸೇವಿಂಗ್ ಟೈಮ್ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ನೆನಪಿಟ್ಕೊಡ್ರಿ, ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೇ ಹಾದು ಹೋಗ್ತಕ್ಕಂಥ ರೇಖಾಂಶಕ್ಕೆ ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಇದು 0° ಅಂತ ಗುರುತಿಸಿದ್ದಾರೆ. ಈ ಗ್ರೀನ್ವಿಚ್ ರೇಖಾಂಶದಿಂದ ಪೂರ್ವಕ್ಕೆ 180° ಪಶ್ಚಿಮಕ್ಕೆ 180° 180 ರೇಖಾಂಶಗಳಿದ್ದಾವೆ. ಒಟ್ಟು 360 ರೇಖಾಂಶಗಳು ಇದ್ದಾವೆ. ಪ್ರಧಾನ ರೇಖಾಂಶದಿಂದ 180 ಪೂರ್ವ ರೇಖಾಂಶದವರೆಗಿನ ವಲಯವನ್ನು ಪೂರ್ವಾರ್ಧ ಗೋಳ ಅಂದರೆ ಅದರ ವಿರುದ್ಧದ ಭಾಗವನ್ನು ಪಶ್ಚಿಮಾರ್ಧ ಗೋಳ ಅಂತಲೇ ಕರೀತಾರೆ. ಈ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡೂ ರೇಖಾಂಶಗಳ ಅಂತರ ನಿಧಾನವಾಗಿ ಕಡಿಮೆಯಾಗ್ತಾ ಹೋಗ್ತದೆ. ಇದಕ್ಕೆ ಕಾರಣ ಎಲ್ಲ ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ ಸಂಧಿಸ್ತವೆ. ಈ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಅತಿ ಹೆಚ್ಚು ಅಂದರೆ ಸುಮಾರು 111 ಕಿಲೋಮೀಟರ್ ಆಗದ.
ಇನ್ನು ಅಕ್ಷಾಂಶ ಮತ್ತು ಸಾರಿ ರೇಖಾಂಶ ಮತ್ತು ವೇಳೆ. ರೇಖಾಂಶ ಮತ್ತು ವೇಳೆಗೆ ನಿಕಟವಾದ ಸಂಬಂಧ ಇದೆ. ಭೂಮಿ ತನ್ನ ಅಕ್ಷದ ಸುತ್ತ ತಿರುಗುತ್ತಿರುತ್ತದೆ ಮತ್ತು ಒಂದು ಸುತ್ತನ್ನು ಪೂರ್ಣಗೊಳಿಸಲು 24 ಗಂಟೆ ಸಮಯ ಬೇಕು, ಅಂದರೆ 360 ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು 24 ಗಂಟೆ ಬೇಕು. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ 4 ನಿಮಿಷ, ಅಂದರೆ ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಂದರೆ 60 ನಿಮಿಷ ಬೇಕು. ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸಿದರೆ ವೇಳೆಯನ್ನು ಏನಾಗ್ತೀವಿ, ಹೆಚ್ಚು ಮಾಡ್ಕೋತೀವಿ. ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸಿದಾಗ ವೇಳೆ ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು EGA WLS ಅಂತ ಕರೀತಾರೆ. ಇಜಿ ಅಂದರೆ ಈಸ್ಟ್ ಗೇನ್ ಆ್ಯಡ್, WLS ಅಂದರೆ ವೆಸ್ಟ್ ಲಾಗ್ ಸಬ್ಸ್ಟ್ರಾಕ್ಟ್. ನೆನಪಿಟ್ಕೊಳ್ರಿ, ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸಿದರೆ ವೇಳೆ ಹೆಚ್ಚು, ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸಿದರೆ ವೇಳೆ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಸ್ಥಾನಿಕ ವೇಳೆ, ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ಹೇಳ್ತಾರೆ. ಈ ಸ್ಥಾನಿಕ ವೇಳೆ ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು, ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸಿದೆ. ಆ ಸ್ಥಳದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳೋದ್ರಿಂದ ಆವಾಗ ಮಧ್ಯಾಹ್ನ 12 ಗಂಟೆ ಆಗಿರ್ತದೆ. ಅಂದರೆ ಆ ಮಧ್ಯಾಹ್ನ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕ ವೇಳೆ ಇರ್ತದೆ. ಪ್ರತಿ ರೇಖಾಂಶ ತನ್ನದೇ ಆದ ಸ್ಥಾನಿಕ ವೇಳೆ ಸಹಿತ ಹೊಂದದ. ಪ್ರಮಾಣ ವೇಳೆ ಅಂದರೆ ಈ ಸ್ಥಾನಿಕ ವೇಳೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗ್ತಾ ಹೋಗ್ತದೆ, ಮತ್ತು ಪ್ರತಿಯೊಂದು ಸ್ಥಳ ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಅನುಸರಿಸಿ ಇರೋದರಿಂದ ಸಾಕಷ್ಟು ಗೊಂದಲವನ್ನು ಉಂಟು ಮಾಡ್ತದೆ. ಈ ಗೊಂದಲವನ್ನು ನಿವಾರಣೆ ಮಾಡೋ ಸಲುವಾಗಿ ಹಲವಾರು ದೇಶಗಳು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸಿದ್ದಾರೆ. ಇಂಥ ಏಕರೂಪದ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥ ರೇಖಾಂಶದ ವೇಳೆಯನ್ನು ಆಧರಿಸ್ತದೆ, ಅಥವಾ ಆ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ವೇಳೆಯೇ ಆಗಿರ್ತದೆ. ಈ ವೇಳೆಯನ್ನು ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸೋದ್ರಿಂದ ಅದನ್ನು ಪ್ರಮಾಣ ವೇಳೆ ಅಂತ ಕರಿತೀವಿ. ಇಲ್ಲಿ ಭಾರತದಲ್ಲಿ 82° 30' ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶ ಅಂತ ಕರಿತೀವಿ. ಇದು ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗರಾಜ ನಗರದ ಮೂಲಕ ಹಾದು ಹೋಗದ ಭಾರತದ ವೇಳೆ ಈ ರೇಖಾಂಶವೇ ಆಧರಿಸಿರೋದ್ರಿಂದ ಈ 82° 30' ಪೂರ್ವ ರೇಖಾಂಶವನ್ನು ಭಾರತದ ಪ್ರಮಾಣ ವೇಳೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ. ಇನ್ನು ಇದು ಗ್ರೀನ್ವಿಚ್ ವೇಳೆಗಿಂತ 5:30 ಮುಂದೇನೆ ಇದೆ. ವೇಳಾವಲಯಗಳು, ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ 45 ಹೆಚ್ಚು ರೇಖಾಂಶಗಳು ಹಾದು ಹೋಗಿರೋದ್ರಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3-4 ಗಂಟೆ ವ್ಯತ್ಯಾಸ ಮಾಡುತ್ತದೆ. ಇಲ್ಲಿ ಒಂದೇ ಪ್ರಮಾಣ ವೇಳೆಯನ್ನು ಅನುಸರಿಸಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇಡೀ ರಾಷ್ಟ್ರವನ್ನು ವೇಳಾವಲಯಗಳಾಗಿ ವಿಭಾಗಿಸಿದ್ದಾರೆ. ಇಡೀ ಗೋಳದಲ್ಲಿ ಒಟ್ಟು 24 ವೇಳಾವಲಯಗಳು ಇದ್ದಾವೆ. ಅಂದರೆ ಪ್ರತಿ ವೇಳಾವಲಯಕ್ಕೆ 1 ಗಂಟೆ ಮಾತ್ರ ವ್ಯತ್ಯಾಸ ಇದ್ದು, ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗೋದ್ರಿಂದ ಆ ರಾಷ್ಟ್ರಗಳು ಹೆಚ್ಚು ವೇಳಾವಲಯಗಳನ್ನು ಹೊಂದಿದ್ದಾವೆ. ಉದಾಹರಣೆಗೆ ರಷ್ಯಾದಲ್ಲಿ 11 ವೇಳಾವಲಯಗಳು, USA ಕೆನಡಾದಲ್ಲಿ 5 ವೇಳಾವಲಯಗಳು, ಆಸ್ಟ್ರೇಲಿಯಾದಲ್ಲಿ 3 ವೇಳಾವಲಯಗಳನ್ನು ನೋಡ್ತೀವಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಇದನ್ನು ಐಡಿಯಲ್ ಇಂಟರ್ನ್ಯಾಷನಲ್ ಡೇಟ್ಲೈನ್ ಅಂತ ಕರೀತಾರೆ. ಅಂದರೆ ಪ್ರಪಂಚದ ವೇಳೆ ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆಯಿಂದ ನಂತರ ವೇಳಾವಲಯದಿಂದ ಪರಿಹಾರವನ್ನು ಮಾಡ್ತಾರೆ. ಆದರೆ ಪ್ರಪಂಚದ ಸುತ್ತ ಸಂಚರಿಸತಕ್ಕಂಥ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನ ಸರಿಪಡಿಸಲಿಕ್ಕೆ ಹೊಸ ಸಮಸ್ಯೆ ಬರ್ತದೆ. ಆದ್ದರಿಂದ ಈ ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ 180 ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ತಾರೆ. ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ 180 ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾಗಿ ಇಳಿದಿದ್ದಾರೆ. ಸೊ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೆದಿದ್ದಾರೆ. ಇನ್ನು ಹಡಗು ಮತ್ತು ವಿಮಾನದಲ್ಲಿ ಪ್ರಯಾಣ ಮಾಡತಕ್ಕಂಥವರು ರೇಖೆಯನ್ನು ದಾಟುವಾಗ ಪ್ರಯಾಣಿಕರು ದಿನಾಂಕ ಮತ್ತು ದಿನವನ್ನು ಬದಲಾಯಿಸಿಕೊಳ್ತಾರೆ. ಯಾವುದೇ ಹಡಗು ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ, ಇಟ್ ಮೀನ್ಸ್ ಏಷ್ಯಾದಿಂದ ಉತ್ತರ ಅಮೆರಿಕಾ, ಒಂದೇ ದಿನವನ್ನು 2 ಬಾರಿ ಪಡಿತಾರೆ. ಅದೇ ರೀತಿ ಇದೇ ರೇಖೆಯನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹಾದು ಹೋಗುವಾಗ, ಅಂದರೆ ಉತ್ತರ ಅಮೆರಿಕಾದಿಂದ ಏಷ್ಯಾ, 1 ದಿನವನ್ನು ಕಳೆದುಕೊಳ್ತಾರೆ. ಇಷ್ಟಿತ್ತು ಈ ಪಾಠದಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ ಪಾಠದ ಸಂಪೂರ್ಣ ನೋಟ್ಸ್. ಇನ್ನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.